ಬಿಜೆಪಿ ಟಿಕೆಟ್ ಪಡೆದಿದ್ದರೆ ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್? ಮೊಟ್ಟ ಮೊದಲು ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತ ಒಂದು ಅವಕಾಶವನ್ನು ಭಾರತೀಯ ಜನತಾ ಪಕ್ಷದ ಹಿರಿಯರು ನಾಯಕರು ಮಾಡಿ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಬಹಳ ತುಂಬು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ತಮ್ಮ ಮೂಲಕ ನಮ್ಮ ಅಥಣಿ ಮತಕ್ಷೇತ್ರದ ಗೌರವಾನ್ವಿತ ಮತದಾರ ಬಾಂಧವರು ಹಿತೈಷಿಗಳು ಎಲ್ಲರೂ ಕೂಡ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು, ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸರ್, ಈಗ ಬಿಜೆಪಿ ಟಿಕೆಟ್ಗೋಸ್ಕರ ಸಾಕಷ್ಟು ಪೈಪೋಟಿ ಇಲ್ಲಿ ನಡೆದಿದೆ. ನಿಮ್ಮ ಪರವಾಗಿ ರಮೇಶ್ ಜಾರಕಿಹೊಳಿ ಅದನ್ನು ಮಾಡಿದ್ರು, ಈ ಕಡೆ ಸೌದಿಯವರು ನನಗೆ ಟಿಕೆಟ್ ಬೇಕು ಅಂತೇಳಿ ಕೂರ್ತಾ ಇದ್ದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೇಳುವುದು ಸ್ವಾಭಾವಿಕ. ನಾವು ಕೂಡ ಒಂದು 7-8 ದಿನಗಳ ಹಿಂದೆ ಎಲ್ಲ ವರಿಷ್ಠರಿಗೆ ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡು ಅಥಣಿಯಲ್ಲೇ ನಾವು ಇದ್ದಂಥವಿದ್ದೀವಿ. ಪಕ್ಷದ ನಿರ್ಣಯ ಅಂತಿಮ ಅನ್ನುವಂಥದ್ದು ಕೂಡ ಸಾಕಷ್ಟು ಮಾಧ್ಯಮದ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀನಿ. ಅವರು ಕೂಡ ಸಾಕಷ್ಟು ವೇದಿಕೆಯಲ್ಲಿ ಇಬ್ಬರಲ್ಲಿ ಒಬ್ಬರು ನಿಲ್ತೀವಿ, ಇಬ್ಬರು ಕೂಡಿ ನಾವು ಪಕ್ಷವನ್ನು ಗೆಲ್ಲಿಸ್ತೀವಿ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಅವರು ಕೂಡ ಮಾತಾಡಿದಂಥವ್ರು. ಇವತ್ತು ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಬೇಕನ್ನುವಂಥ ಒಂದು ಮನೋಭಾವನೆಯಲ್ಲಿ ಇದ್ದೇನೆ. ತಮಗೇನಾದರೂ ಟಿಕೆಟ್ ಸಿಕ್ಕರೆ ಅವ್ರ ಸೋಲು ಲಕ್ಷಣಗಳಿವೆ ಅಂತ ಹೇಳಿದ್ರು ಸರ್ ಬಹಿರಂಗ ಸಭೆಯಲ್ಲಿ. ಅವರು ಹಿರಿಯರು, ಯಾವ ಅರ್ಥದಲ್ಲಿ ಮಾತಾಡಿದರೆ ಗೊತ್ತಿಲ್ಲ. ಇವತ್ತು ನಿನ್ನೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಬ್ಬ ಅಧಿಕೃತ ಅಭ್ಯರ್ಥಿಯನ್ನಾಗಿ ಪಕ್ಷದ ವರಿಷ್ಠರು ಮಾಡಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕರ್ತರು, ಮುಖಂಡರು, ಹಿತೈಷಿಗಳು, ಆತ್ಮೀಯರು ಎಲ್ಲರೂ ಕೂಡಿಕೊಂಡು ಚುನಾವಣೆಯನ್ನು ಎದುರಿಸ್ತೀವಿ ನಾವು.